ಇಲ್ಲಿ ಭಯ ಪಡಬಾರ್ದು. ಭಯಪಟ್ಟರೆ ಏನಾಗುತ್ತೆ, ನಮಗೆ ತಾಯಿಯರಾಗಿ ಏನು ಮಾಡಬೇಕು, ನೆಕ್ಸ್ಟ್ ಮಗುಗೆ ಏನಾಗ್ತಿದೆ, ಸೊ ಎಲ್ಲದಕ್ಕೂ ಹಾಸ್ಪಿಟಲ್ ಅಂತ ಓಡೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ. ಇಂದು ಸ್ನೇಹಿತರೆ ಹೇಗಿದ್ದೀರಾ, ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಜೊತೆಗೆ ಯಾವ ಒಂದು ವಿಷಯದ ಸಲುವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಎಸ್, ಮೊದಲನೇದಾಗಿ ವ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ವ್ಲಾಗನ್ನು ಇಷ್ಟಪಡೋರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಂತರ ಯಾವ ವಿಷಯದ ಸಲುವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ, ಒಂದು ನನ್ನ ಒಂದು ಅಭಿಪ್ರಾಯವನ್ನು ತಿಳ್ಸೋಕ್ಕೆ ಬಂದಿದ್ದೀನಿ. ಸೊ ಅದನ್ನು ನೆಕ್ಸ್ಟು ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇದು ಅಮ್ಮನ ಕಣ್ಣು ನೋಡ್ತಿರ್ಬೋದು ನೀವು, ತುಂಬಾ ಊದ್ಕೊಂಡಿದೆ. ಏನಕ್ಕೆ ಈ ಥರ ಆಗಿದೆ ಅಂದರೆ, ಕರ್ಜ ಕಚ್ಚಿರೋದಿದು, ಕರ್ಜ ಅಥವಾ ಈ ಕಪ್ಪು ಕಟ್ರ ಬರುತ್ತಲ್ಲ, ಸೊ ಕಪ್ಪು ಇರುವೆ ದಪ್ಪದಿರುತ್ತಲ್ಲ, ಸೊ ಅದೇನಾದರೂ ಕಚ್ಚಿದ್ರು ಕೂಡ ಈ ಥರ ಊದ್ಕೊಳ್ಳುತ್ತೆ. ಸೊ ಆ ಥರ ಕರ್ಜ ಏನಾದರೂ ಕಚ್ಚಿದಾಗ ಅಥವಾ ಕಟ್ರ ಕಚ್ಚಿದಾಗ ಇದಕ್ಕೆ ಕಬ್ಬಿಣ ಸೋಕ್ಸಿದ್ರೆ ಸರಿಯಾಗುತ್ತೆ. ಒಂದಿನ ಟೈಮ್ ತೊಗೊಳುತ್ತೆ ಇದಕ್ಕೆ. ಸೊ ಇವತ್ತು ಸಂಜೆ ಕಚ್ಚಿದೆ ಅಂದರೆ ನಾಳೆ ಸಂಜೆ ನಂತರ ನಾರ್ಮಲ್ ಆಗ್ತಾ ಬರುತ್ತೆ. ಕಬ್ಬಿಣನ ಸೋಕಿಸ್ಬೇಕಷ್ಟೇ, ಆ ಜಾಗಕ್ಕೆ ಜಸ್ಟ್ ಟಚ್ ಮಾಡಬೇಕು, ಸರಿಯಾಗುತ್ತೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನೋಡಿ, ಪಾಪು ನೀವು ಕೇಳ್ತಿರ್ತೀರ ಬಾಲಗ್ರಹ ಲಕ್ಷಣಗಳು ಯಾವ ಥರ ಇರುತ್ತೆ ಸಿಸ್ಟರ್ ಅಂತೇಳಿ, ಇವನಿಗೆ ಸಡನ್ನಾಗಿ ಕೋಲ್ಡ್ ಆಗಿದೆ, ಮತ್ತು ಕಣ್ಣಿನ ರೆಪ್ಪೆಗಳು ಈ ಥರ ನೋಡಿ ಸ್ಟ್ರೇಟ್ ಆಗಿರುತ್ತೆ, ಮೈಯೆಲ್ಲ ಬಿಸಿ ಇದ್ದರೂ ಕೂಡ ಕಿವಿ ಮುಟ್ಟಿದ್ರೆ ಮಾತ್ರ ಕುರಿತಾ ಇರುತ್ತೆ. ಆ್ಯಕ್ಟಿವ್ ಇದ್ದಾನೆ ಸ್ವಲ್ಪ, ನನಗೆ ಗೊತ್ತಿರೋದ್ರಿಂದ ಈ ಥರ ಏನಾದರೂ ಬಾಲಗ್ರಹ ಲಕ್ಷಣಗಳು ಕಾಣಿಸ್ತಿದೆ ಅಂತಂದಾಗ ಪರಿಹಾರ ಮಾಡ್ಕೊಂಬಿಟ್ರೆ ಸೊ ಆದಷ್ಟು ಬೇಗ ಹುಷಾರಾಗ್ತಾರೆ. ಸೊ ನಾನು ಇದಕ್ಕೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ, ಇಲ್ಲಿ ಯಾವ್ಯಾವ ರೆಮಿಡಿನ ಯೂಸ್ ಮಾಡಿದ್ದೀವಿ ಅಂಥೇಳಿ. ಜಸ್ಟ್ ಈ ಗಿಡ ಮೂಲಿಕೆಯಲ್ಲಿ ಅಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಬಾಲಗ್ರಹ ಸಂಬಂಧಿತ ನನ್ನ ಇನ್ನೂ ವಿಡಿಯೋಗಳನ್ನು ನೋಡಿಲ್ಲ ನೀವು ಅಂತಂದರೆ, ನಾನು ಐಕಾನ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡಿರ್ತೀನಿ. ಸೊ ದಯವಿಟ್ಟು ನೋಡಿ, ತುಂಬಾ ಎಷ್ಟೋ ಜನರಿಗೆ ನೀವೇ ಕಮೆಂಟ್ ಮಾಡಿ ತಿಳಿಸಿರ್ತೀರ, ತುಂಬಾ ಯೂಸ್ ಆಯ್ತಕ್ಕ, ಮಗು ಹುಷಾರಾಯಿತು ಅಂತೇಳಿ. ಎಸ್, ಮಕ್ಕಳು ಕೋಲ್ಡ್ ಆಗುತ್ತೆ, ಜ್ವರ ಬರುತ್ತೆ, ಆದರೂ ನೀವು ಸಿರಪ್ ಹಾಕಿದ್ರೂ ಕಮ್ಮಿ ಆಗ್ತಿಲ್ಲ ಅಂದಾಗ ಕೆಲವೊಮ್ಮೆ ಪದೇ ಪದೇ ಹುಷಾರು ತಪ್ತಿದ್ದಾರೆ ಅಂತಂದರೆ ಬಾಲಗ್ರಹ ಆಗಿರುತ್ತೆ. ನೋಡಿ, ಜಸ್ಟ್ ಈ ಥರ ನೆತ್ತಿ ಮೇಲೆ ಮತ್ತು ಕತ್ತಿ ನಿಂಬಾಗ ಸ್ವಲ್ಪ ಉಜ್ಜಬೇಕು, ರಬ್ ಮಾಡಿ ನಂತರ ಮಗುಗೆ ಸ್ಮೆಲ್ ತೋರಿಸಿ, ಅದರ ವಾಸನೆನ ತೋರಿಸಿ ಕೈಗೆ ಕಟ್ಟೋದು. ಗಂಡು ಮಕ್ಕಳಾದರೆ ಬಲಗೈ ಕಟ್ಟಬೇಕು, ಹೆಣ್ಮಕ್ಳಾದರೆ ಎಡಗೈಗೆ. ಮತ್ತು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ರೆಪ್ಪೆನ ಜಸ್ಟ್ ಸುಡ್ತಾ ಇದ್ದೀನಿ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಅಮ್ಮ ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದಾರೆ. ಯೋಹಿತ್ ಏನಂದರೆ, ಇತ್ತೀಚೆಗೆ ಇದನ್ನು ಮಾಡಿಸ್ಕೊತಾನೆ, ತುಂಬ ಮಿತಿ ಮೀರಿದೆ ಬಾಲಗ್ರಹ ಅಂದಾಗ ಈ ಪರಿಹಾರನ ನಾವು ಮಾಡ್ತೀವಿ. ಬಟ್ ನಾನು ಯಾರಿಗೂ ಕೂಡ ಇದನ್ನು ರೆಕಮೆಂಡ್ ಮಾಡೋದಿಲ್ಲ, ನೀವು ಮಾಡಿ ಅಂತ ಹೇಳೋದಿಲ್ಲ. ನೀವು ಗಿಡ ಮೂಲಿಕೆನ ಬಳಸಿದ್ರೆ ಸಾಕು, ಬೇಗ ಕಮ್ಮಿ ಆಗುತ್ತೆ. ಈ ಸಲ ಇವನು ಕಂಟಿನ್ಯೂಸ್ ಆಗಿ 3 ದಿನ ಹುಷಾರಿಲ್ಲದೆ ಜ್ವರ ಬಂದು ಮಲಗಿದ್ದ. ಸೊ ಇದು ಹಳೆ ವಿಡಿಯೋನ ನಾನು ಸೇರಿಸಿರೋದು. ಸೊ 3 ದಿನ ಫೀವರ್ ಇತ್ತು ಮಗುಗೆ, ಸೊ ಅಷ್ಟು ಜಾಸ್ತಿ ಆಗಿತ್ತು. ಈ ಪರಿಹಾರ ಎಲ್ಲ ಮಾಡಿದ ಮೇಲೆ ಅವನಿಗೆ ಕಮ್ಮಿ ಆಯಿತು, ತುಂಬಾ ಉತ್ತಮವಾದಂಥ ಫಲಿತಾಂಶ ಕೊಡುತ್ತೆ. ಮತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಡ್ಡಿ ಸುಡೋದು ಆ ಕಂಟು ಕಂಟು ವಾಸನೆ ಬರುತ್ತೆ, ಸೊ ಆವಾಗ ಗೊತ್ತಾಗುತ್ತೆ ಬಾಲಗ್ರಹ ಆಗಿದೆಯೋ ಇಲ್ವೋ ಅಂತೇಳಿ. ಹಳ್ಳಿಗಳ ಕಡೆ ಮಾಡ್ತಾರೆ, ಸೊ ನಾನು ಯಾರಿಗೂ ಕೂಡ ರೆಕಮೆಂಡ್ ಮಾಡಲ್ಲ. ಮತ್ತು ನೋಡಿ ಸ್ನೇಹಿತರೆ, ಇದು ಕೆಂಪು ನೀರಲ್ಲಿ ದೃಷ್ಟಿ ತೆಗಿತಾ ಇದ್ದೀವಿ, ಉಪ್ಪು, ಮೆಣಸಿನಕಾಯಿ ಮತ್ತು ಸಾಸಿವೆ ಇದಿಷ್ಟನ್ನು ದೃಷ್ಟಿ ತೆಗೆದು ಕೆಂಪು ನೀರಿನ ಜೊತೆ ಹಾಕಿ ಈ ಥರ ದೃಷ್ಟಿ ಇಳೆ ತೆಗೆಯೋದು. ಊಟ ಮಾಡಿದ ಕೇಳೆಲ್ಲರಿಗೂ ಅವರು ಪವಿತ್ರ ಆಂಟಿ ಅವರೆಲ್ಲ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಹೇಳು, ಎಲ್ಲರಿಗೂ ಥ್ಯಾಂಕ್ ಯು ಹೇಳು. ನಂಗೆ ಹುಷಾರಿಲ್ಲ, ಬೇಗ ಬೇಗ ಔಷಧಿ ಕುಡಿದು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಹುಷಾರಾಗ್ತೀನಿ. ಆಯ್ತಾ?
ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ಹೊತ್ತು ನನಗಂತೂ ಮನೆ ಹತ್ರ ಈ ಹಕ್ಕಿಗಳ ಚಿಲಿಪಿಲೀನಾದ ಕೇಳೋದು ಒಂಥರ ಮೈಂಡಿಗೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಅದನ್ನು ನಾನು ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಿರ್ತೀನಿ. ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ. ಬೆಳಗ್ಗೆನೇ ನೋಡಿ ಈ ಮಂಗಗಳ ಹಾವಳಿ ಶುರು ಆಗಿದೆ. ಮನೆ ಮುಂದೆ ಚೇಪೆ ಮರ ಇದೆಯಲ್ಲ, ಸಖತ್ತಾಗಿ ಟೇಸ್ಟ್ ಇದೆ ಈ ಸಲ, ಚೆನ್ನಾಗಿ ಬಿಟ್ಟಿತ್ತು ಹಣ್ಣು. ಸೊ ಕೆಮ್ಮಿದ್ರೂ ಕೂಡ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಅಂದರೆ ನಂಗೆ ಕೆಮ್ಮು ಬರುತ್ತೆ, ಸೊ ಆದರೂ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಕೋತಿಗಳು ಬಂದಾಗ ಬಿಡಲ್ಲ. ಈಗ ಟಿಫನಿಗೆ ಏನು ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ ಅಂತಂದರೆ, ಎಸ್, ಶುಂಠಿ ತೊಕ್ಕನ್ನು ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂಥೇಳಿಟ್ಟು ಶುಂಠಿನ ಕ್ಲೀನಾಗಿ ನೋಡಿ, ಸಿಪ್ಪೆನ ನಾನು ಅಷ್ಟು ರಿಮೂವ್ ಮಾಡಿಲ್ಲ, ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇ. ಮತ್ತು ಕ್ಲೀನಾಗಿ ತೊಳೆದು, ಮಣ್ಣಿಲ್ಲದೆ ಇರೋ ಥರ ಕೆಲವೊಮ್ಮೆ ಮಣ್ಣೆಲ್ಲ ಇರುತ್ತಲ್ಲ, ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಶುಂಠಿಯಿಂದ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಆರೋಗ್ಯಕ್ಕಂತೂ ಶುಂಠಿ ತುಂಬಾ ಒಳ್ಳೆಯದು. ಈ ಮಕ್ಕಳಿಗೇನಾದರೂ ಜಂತು ಹುಳು ಸಮಸ್ಯೆ ಇದೆ, ಸೊ ನಾವು ರೆಮಿಡಿ ಹಾಕಿದರೆ ಮಕ್ಕಳು ಇಷ್ಟಪಡಲ್ಲ ಅಂತಂದರೆ, ಈ ಥರ ಆಹಾರಗಳಲ್ಲಿ, ಸೊ ಫುಡ್ಸಲ್ಲಿ ಆ್ಯಡ್ ಮಾಡಿ ಕೊಟ್ಟರೆ ಒಳ್ಳೆಯದು. ಸೊ ನ್ಯಾಚುರಲ್ಲಾಗಿ ಹೊಟ್ಟೆಲಿ ಹುಳು ಸಮಸ್ಯೆ ಇದ್ದರೆ, ಜಂತು ಹುಳು ಸಮಸ್ಯೆ ಇದ್ದರೆ ಸರಿಯಾಗುತ್ತೆ. ಸೊ ನೋಡಿ, ಈಗ ಎಣ್ಣೆಯಲ್ಲಿ ಶುಂಠಿನ ಹಾಕಿ ಸ್ವಲ್ಪ ಹೊತ್ತು ಹುರಿದು, ನಂತರ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಟಿದ್ದು, ಸೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹುರಿದ್ರೂ ಕೂಡ ಸಾಕು. ಹುಣಸೆಹಣ್ಣನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಬೇಗ ಹಾಳಾಗಲ್ಲ. ಇದು ತೊಕ್ಕು ರೆಸಿಪಿ, ತುಂಬ ದಿನ ಬಾಳಿಕೆ ಬರುತ್ತೆ. ಬೆಲ್ಲ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಮಿಸ್ಟೇಕ್ ಮಾಡಿಕೊಂಡೆ ಏನು ಅಂದರೆ, ಇದಕ್ಕೆ ನಾನು ಸಾಸಿವೆ ಕಡಲೆಬೇಳೆ ಜೊತೆಗೆ ಹಾಕಿ ನಾನು ಹುರ್ಕೋಬೇಕಿತ್ತು. ಸೊ ಇದನ್ನು ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟೂ ಸೇರಿಸಿ ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಸೊ ಟೇಸ್ಟಿಯಾದ ಶುಂಠಿ ತೊಕ್ಕು ರೆಸಿಪಿ ರೆಡಿಯಾಗಿದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಏನು ಅಂತಂದರೆ, ಹೆಸರು ಕಾಳಿನ ದೋಸೆ. ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಅಂತ ಹೇಳ್ಬೋದು. ಹೆಸರು ಕಾಳನ್ನು ನೆನ್ನೆ ನೆನೆಸಿಟ್ಟಿದ್ದೆ ಒಂದು 5 ಗಂಟೆಗಳ ಕಾಲ. ಹೆಸರು ಕಾಳು, ಅವಲಕ್ಕಿ, ಒಂದು ಸ್ವಲ್ಪ ಕಡಲೆಬೇಳೆ ಇಷ್ಟೂ ನೆನೆಸಿಟ್ಟು, ಸೊ ನೆಕ್ಸ್ಟು ರಾತ್ರಿನೇ ರುಬ್ಬಿ, ಒಂದು 5-6 ಅವರ್ಸ್ ಆದಮೇಲೆ ರುಬ್ಬಿ ರಾತ್ರಿ. ಸೊ ನೆನೆ ಹಾಕಿದ್ದೆ, ಬೆಳಗ್ಗೆ ಅಷ್ಟರಲ್ಲಿ ದೋಸೆ ಇಟ್ಟು ರೆಡಿಯಾಗಿದೆ. ಹೆಸರು ಕಾಳಿನ ದೋಸೆ ಆರೋಗ್ಯಕ್ಕೆ ತುಂಬಾ ಹೆಲ್ತಿ ಆಗುತ್ತೆ. ಫಸ್ಟು ದೋಸೆ ಹಿಂಗಾಗೋದು ಸಹಜ, ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿಲ್ಲ, ಬಟ್ ಟೇಸ್ಟಿ ಅಂತೂ ಯಮ್ಮಿ ಆಗಿತ್ತು. ಸೊ ನೋಡಿ, ಹಾಗೆ ದೋಸೆ ಉಯ್ತಾ 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 ಎಷ್ಟು ಚೆನ್ನಾಗಿ ಬಂತು ಅಂದರೆ, ಯಾವ ಮಸಾಲೆ ದೋಸೆಗಿಂತನೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ರುಚಿ ಕೂಡ ಅಷ್ಟೇ ಅದ್ಭುತ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮಕ್ಕಳು ಕಾಳು ತಿನ್ನಲ್ಲ ಅಂತಂದರೆ ನೋಡಿ, ಈ ಥರ ದೋಸೆ ರೆಸಿಪಿ ಮಾಡಿಕೊಟ್ರೆ ಏನು ಮಾಡ್ತಾರೆ ಹೇಳಿ, ಖಂಡಿತ ಇಷ್ಟಪಟ್ಟು ತಿಂತಾರೆ ಅಲ್ವಾ ಸ್ನೇಹಿತರೆ? ನಮಗೂ ಕೂಡ ಅಷ್ಟೇ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಥರ ಹೆಲ್ತಿಯಾದ ರೆಸಿಪೀಸ್ನ ನಾನು ಮಾಡ್ತಾ ಇರ್ತೀನಿ. ಸೊ ಚಿನ್ಮಯ ಅಂತೂ ಇಷ್ಟಪಟ್ಟು ತಿಂದ. ಸ್ವಲ್ಪ ಚಟ್ನಿ ಸ್ಪೈಸಿ ಇತ್ತು, ಸೊ ನಾನು ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಜಾಸ್ತಿ ಹಾಕಿದ್ದೆ. ಸೊ ಅದು ಶುಂಠಿ ಇರುತ್ತಲ್ಲ, ಸೊ ಚೆನ್ನಾಗಿತ್ತು. ನಮ್ಮ ದೊಡ್ಡವ್ರಿಗೆ ಸರಿಯಾಗುತ್ತೆ, ಮಕ್ಳಿಗಾರ ಇನ್ನೊಂದು ಸ್ವಲ್ಪ ಖಾರ ಕಮ್ಮಿ ಆದರೆ ಸರಿ ಹೊಂದುತ್ತೆ. ಒಂಥರ ಬೆಲ್ಲ ಬೇರೆ ಹಾಕಿರ್ತೀವಲ್ಲ, ಸಿಹಿ ಸಿಹಿ ಉಳಿ ಉಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈ ಚಟ್ನಿ ಮತ್ತು ದೋಸೆ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ, ಹೆಸರು ಕಾಳಿನ ದೋಸೆ ಜೊತೆಗೆ ಶುಂಠಿ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿ. ನಾನು ವಾಯ್ಸ್ ಓವರ್ ಕೊಡ್ತಿರ್ಬೇಕಾರೆ ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಕೇಳ್ತಿರುತ್ತೆ, ಸೊ ದಯವಿಟ್ಟು ಕ್ಷಮಿಸಿ. ಈಗ ನಾನು ಪಾಪುಗೆ, ಸೊ ಅವನಿಗೂ ಕೂಡ ಇದನ್ನೇ, ಸೊ ನಾನು ಸಪ್ರೇಟ್ ಏನು ತಿನ್ಸೋದು ಅದೆಲ್ಲ ಏನಿಲ್ಲ. 1 ವರ್ಷ ಆದ ನಂತರ ನಾವು ತಿನ್ನುವಂಥ ಎಲ್ಲ ಆಹಾರಗಳನ್ನು ನನ್ನ ಮಗುಗೂ ಕೂಡ ರೂಢಿ ಮಾಡಿದ್ದೀನಿ. ಸೊ ಇವಾಗ ಬಿಸಿ ಇತ್ತು, ಉಫ್ ಉಫ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಯೋಹಿತ ಹೇಳಿದ್ನಲ್ಲ 3 ಡೇಸ್ ಹುಷಾರು ತಪ್ಪಿದ್ದ ಅಂತೇಳಿ, ಸೊ ನಂತರ ರಿಕವರ್ ಆಗಿದ್ದಾನೆ. ಸಣ್ಣ ಇದ್ದಾನೆ, ಊಟ ಮಾಡ್ತಿರ್ಲಿಲ್ಲ ಅವನು, ಒಂದು ತುತ್ತಿಂದರೆ ಹೆಚ್ಚು. ಸೊ ಹಂಗಾಗಿದ್ದ, ಡೇ ಬೈ ಡೇ ಓಕೆ ಅಂದರೆ. ಸೊ ವ್ಲಾಗನ್ನು ನೋಡಿದ್ರಲ್ಲ, ನನಗೆ ತುಂಬ ಕಮೆಂಟ್ಸ್ ಬರ್ತಿರೋದು ನನ್ನ ಹಳೆ ವೀಡಿಯೋಗಳಿಗೆ ಜಾಸ್ತಿ ಕಮೆಂಟ್ಸ್ ಬರ್ತಿದೆ. ಜಾಸ್ತಿ ಮಕ್ಕಳು ರಿಲೇಟೆಡ್ ಟಾಪಿಕ್ ಬಗ್ಗೆ ಕೇಳ್ತಿದ್ದೀರಾ, ವಿಷಯದ ಬಗ್ಗೆ. ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ, ಇವಾಗ ನನ್ನ ಮಗನ, ನಾನು ಯೋಹಿತನಿಗೆ ಒಂದು 9 ತಿಂಗಳು ಇದ್ದಾಗಿಂದ ಯೂಟ್ಯೂಬನ್ನು ಶುರು ಮಾಡಿದ್ದು. ಸೊ ಅವಾಗಲಿಂದ ಇವತ್ತಿನವರೆಗೂ ನನ್ನ ವ್ಲಾಗಲ್ಲಾಗಿರ್ಬೋದು, ನಮ್ಮ ರೊಟೀನು ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅವನನ್ನು ಹಾಸ್ಪಿಟಲ್ಗೆ ಯಾವಾಗ ಕರ್ಕೊಂಡೋಗಿದ್ದೆ, ಏನು ಅಂತೆಲ್ಲ ಶೇರ್ ಮಾಡಿದ್ದೀನಿ. ಒಂದು ಸಲ ಮಾತ್ರ
ಜೋಳನ ಮೂಗಿಗೆ ಹಾಕ್ಕೊಂಡಿದ್ನಲ್ಲ. ಸೊ ಆ ಥರ ಯಾವ ಮಕ್ಕಳು ಮಾಡ್ಕೋಬಾರ್ದು, ಅಷ್ಟು ಹುಷಾರಾಗಿ ನೋಡಿಕೊಂಡ್ರು ಕೆಲವೊಮ್ಮೆ ಆ ಥರ ತಪ್ಪಾಗುತ್ತೆ. ಸೊ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ಕರ್ಕೊಂಡೋಗಿ, ಸೊ ಅದು ಮೂಗಲ್ಲಿ ಹೋಗಿದ್ದು ಬಂದುಬಿಟ್ಟಿತ್ತು, ಏನೂ ಸ್ಟ್ರಕ್ ಆಗಿರಲಿಲ್ಲ. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನೋಡಿ ಮಧ್ಯರಾತ್ರಿಲಿ ಬೇಡ ಅವತ್ತಿನ ಪಾಡು. ಸೊ ಅದನ್ನು ಶೇರ್ ಮಾಡಿದೆ. ಅದನ್ನು ಬಿಟ್ಟರೆ ನಾನು ಅವನಿಗೆ ಯೂಶಲಿ ಜ್ವರ ಬಂದಾಗಲಿ ಒಂಚೂರು ಕೋಲ್ಡ್ ಆದ್ರಾಗಲಿ, ಸೊ ಇದಕ್ಕೆಲ್ಲ ನಾನು ಯಾವತ್ತೂ ಕೂಡ ಭಯ ಅನ್ನೋದು ಪಟ್ಟಿಲ್ಲ. ಅದ್ರ ಬದಲಿಗೆ ನಾನು ಮಾಡಿದ್ದು ಒಂದೇ ಮುಂಜಾಗ್ರತೆಯನ್ನು ಕ್ರಮಗಳನ್ನ ತೊಗೊಳ್ಳೋದು. ಸೊ ಮಕ್ಕಳಿಗೆ ಹೆಲ್ತಿ ಫುಡ್ಸನ್ನು ತಿನ್ನಿಸೋದು, ಸೊ ಲಾಗಲ್ಲೇ ಶೇರ್ ಮಾಡಿದ್ದೀನಿ ಯಾವ್ಯಾವ ಥರ ಫುಡ್ಸನ್ನು ತಿನ್ನಿಸ್ತಿರ್ತೀನಿ ಅಂತ. ಮತ್ತು ಅದ್ರ ಜೊತೆಗೆ ಇವಾಗ ಇನ್ ಕೇಸ್ ಮಕ್ಕಳು ಅಂದಮೇಲೆ ಹುಷಾರು ತಪ್ಪೋದು, ನಡೆಯೋ ಮಕ್ಕಳು ಬೀಳೋದು ಹೇಳೋದು ಎಲ್ಲ ಸಾಮಾನ್ಯ ಅಲ್ವಾ ಸ್ನೇಹಿತರೆ. ಸೊ ಹಾಗೆ ಬೆಳೆಯೋ ಮಕ್ಕಳು ಆರೋಗ್ಯ ಆದಾಗಿಡೋದು ಇದೆಲ್ಲ ಸಾಮಾನ್ಯ. ಜ್ವರ ಬರೋದಾಗಲಿ ಅವರ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಜ್ವರ ಬರೋದ್ರಿಂದ, ಕೋಲ್ಡ್ ಆಗೋದ್ರಿಂದ ರಿಕವರ್ ಆಗ್ತಾರೆ. ಅದಕ್ಕೆ ಟೈಮ್ ಅನ್ನೋದು ಕೊಡಬೇಕು, ಅದ್ರ ಜೊತೆ ಕೇರ್ಲೆಸ್ ಮಾಡೋದಲ್ಲ, ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಹಾಗಂತೇಳಿ ಭಯ ಪಡಬಾರ್ದು, ಭಯಪಟ್ಟರೆ ಏನಾಗುತ್ತೆ ನಮಗೆ ತಾಯಿಯರಾಗಿ ಏನು ಮಾಡಬೇಕು ನೆಕ್ಸ್ಟ್ ಮಗುಗೆ ಏನಾಗ್ತಿದೆ. ಸೊ ಎಲ್ಲದಕ್ಕೂ ಹಾಸ್ಪಿಟಲ್ ಅಂತ ಓಡೋದಲ್ಲ. ನೀವು ನೋಡಿದರೆ ನನ್ನ ಅನುಭವವನ್ನು ಶೇರ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ. ನಾನೊಂದು ಕೋಲ್ಡ್ ಆಯಿತಾ ಕಾಗ್ ಆಯಿತಾ ಅಥವಾ ಜ್ವರ ಬಂತ, ಫಸ್ಟು ಜ್ವರ ಬಂದರೆ ನಾನು ಮೆಡಿಸಿನ್ ಹಾಕ್ತೀನಿ, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಸೊ ಅವನಿಗೆ ಸಿರಪ್ಪನ್ನು ಹಾಕ್ತೀನಿ, ಅದ್ರ ಜೊತೆಗೆ ಹೈ ಫೀವರ್ ಆಗದೇ ಇರೋ ಹಂಗೆ ನೋಡ್ಕೊತೀನಿ. ಸೊ ಯಾರೇ ಆಗಲಿ ಇತ್ತೀಚೆಗೆ ನೋಡ್ತಿರ್ತೀನಿ ಕಮೆಂಟ್ಸ್ ಬಂದಿರುತ್ತೆ, ಅಕ್ಕ ಮಗುಗೆ ಫೀವರ್ ಇದೆ, ಮಗು ತುಂಬ ಹುಷಾರು ತಪ್ಪಿದೆ, ಭಯ ಪಡಬೇಡಿ. ಸೊ ಹಳೆ ವಿಡಿಯೋಗಳನ್ನು ನೋಡಿ, ನಾನು ಸಾಕಷ್ಟು ಮಕ್ಕಳಿಗೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲೂ ನೋಡಿದ್ರಿ ನೀವು ಮಗುಗೆ ಬಾಲಗ್ರಹ ಆಗಿತ್ತು, ಹೆಂಗೆ ನೋಡ್ಕೊತೀವಿ ಏನು ಅಂತೇಳಿ ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಸೊ ನಾನು ಯಾರೋ ನಾನು ಬೇರೆಯವಳು ಅಂತೇಳಿ ನಾನು ಒಬ್ಬಳು ಯೂಟ್ಯೂಬರ್ ಅನ್ನೋದಕ್ಕಿಂತ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿ ನ್ಯಾಚುರಲ್ಲಾಗಿ ಅದು ನನ್ನಂತ ಇರೋ ಸಿಂಪಲ್ ಹೆಣ್ಮಕ್ಕಳು ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡ ಹೆಂಡತಿ ಮಗು ಅಂತ ಇರೋರಿಗೆ ಯೂಸ್ ಆಗ್ತಿದೆ, ಯೂಸ್ ಆಗುತ್ತೆ ಅಂತೇಳಿ ನಾನು ಶೇರ್ ಮಾಡೋದು. ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಅದ್ರ ಬದಲಾಗಿ ಸೊ ಆ ಟೈಮಿಗೆ ನಾವೇನು ಮಾಡಬೇಕು, ಹೇಗೆ ನೋಡ್ಕೋಬೇಕು, ಸೊ ಜಾಸ್ತಿ ಮಿತಿ ಮೀರಿದ ಅಂಥ ಸಂದರ್ಭ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಅದಕ್ಕಿಂತ ಮುಂಚೆ ಭಯಪಡೋದು, ನಾನು ಹೇಳ್ತಿರೋ ಉದ್ದೇಶ ಯಾವುದೇ ರೀತಿಯ ಒಂದು ಆಸ್ಪತ್ರೆಗಳನ್ನು ದೂಷಿಸುವಂಥದ್ದು, ಕರ್ಕೊಂಡೇ ಹೋಗ್ಬಿಡಿ ಅಂತ ಹೇಳಲ್ಲ. ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ ಅನ್ನೋದು. ಆದರೆ ಹುಷಾರಿಲ್ಲದೆ ಇರೋ ಮಗುನ ನಾವು ಅಲ್ಲಿ ಕರ್ಕೊಂಡೋಗಿ ಕಾಯಿಸಿ ವೆಯ್ಟ್ ಮಾಡಿ ಅಲ್ಲೂ ಸರಿಯಾಗಿ ಮಗುಗೆ ಹೊಟ್ಟೆಗೆ ಒಂದು ಕೇರ್ ಮಾಡೋಕ್ಕಾಗ್ತಿಲ್ಲ, ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂರೋಕ್ಕಿಂತ ಒಂದಷ್ಟು ಪ್ರಿಕಾಷನ್ಸ್ನ ತೊಗೋತಾ ಇರಬೇಕು. ಇವಾಗ ನನಗೆ ನನ್ನ ದೊಡ್ಡ ಮಗನಲ್ಲಿ ಆದಂಥ ಕಲಿತಂಥ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಹೆಲ್ಪ್ ಆಯಿತು. ನನಗೆ ಚಿಕ್ಕವನಿಗೆ ಅದನ್ನು ನಾನು ಅಳವಡಿಸ್ಕೊಳ್ತಾ ಬಂದೆ. ಸೊ ನನಗದು ತುಂಬಾ ಖುಷಿ ಇದೆ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ಧೈರ್ಯದ ಮಾತುಗಳನ್ನು ಹೇಳೋಣ ಮಕ್ಕಳ ಆರೋಗ್ಯದ ಸಲುವಾಗಿ. ಸೊ ಹೆದ್ರುಕೋಬೇಡಿ, ಈ ವಿಷಯದ ಸಲುವಾಗಿ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಸೊ ಎಲ್ಲ ಪ್ಲೇಲಿಸ್ಟನ್ನ ಹಾಕ್ತೀನಿ ನೋಡಿ, ಬೇಬಿ ಫುಡ್ ರೆಸಿಪೀಸ್ ಜೊತೆಗೆ ಮಕ್ಕಳ ಒಂದು ಆರೋಗ್ಯ ಅದಕ್ಕಿಟ್ಟಾಗಿ ಯಾವ ಥರ ನೋಡ್ಕೋಬೇಕು, ಮನೆ ಮದ್ದುಗಳು ಇವುಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಸೊ ಎಲ್ಲ ಒಂದು ಬೇಬಿ ಕೇರ್ ಟಿಪ್ಸ್, ಬೇಬಿ ಫುಡ್ ರೆಸಿಪೀಸ್ ಎಲ್ಲ ಪ್ಲೇಲಿಸ್ಟ್ ಹಾಕ್ತೀನಿ. ಸೊ ಎಲ್ಲ ವಿಡಿಯೋಗಳನ್ನು ನೋಡಿ, ಸೊ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.